ವಿವಾದ ಹುಟ್ಕೊಳ್ಳಿಲ್ಲ ಸರ್ ವಿವಾದ ಮಾಡಿದ್ದು ಹುಟ್ಟಿಸಲಾಯಿತು ಈಗ ತಾನೇ ಕೆಲವೊಂದು ತಾನೇ ಆಗ್ತವೆ ಕೆಲವೊಂದು ಇಂಥವನು ಒಬ್ಬ ವ್ಯಕ್ತಿ ಅಂತ ಬಂದಾಗ ಆವಾಗೆಲ್ಲ ಕೆದ್ಕೋಕ್ ಶುರು ಮಾಡ್ತಾರೆ ಮೂವತ್ತಾರು ವರ್ಷ ಸರ್ವಿಸ್ ಆಗಿದೆ ನನ್ನದು ಎಲ್ಲ ಹಿರಿಯ ನಿರ್ದೇಶಕರ ಹತ್ರ ಕೆಲಸ ಮಾಡಿದ್ದೀನಿ ನಟರ ಹತ್ರ ಕೆಲಸ ಮಾಡಿದ್ದೀನಿ ಎಲ್ರಿಗೂ ಗೊತ್ತಿದೆ ಸರ್ ನಮ್ಮ ದೌರ್ಭಾಗ್ಯ ಏನು ಅಂತಂದರೆ ಸರ್ ನಮ್ಮ ಸಾಂಸ್ಕೃತಿಕವಾಗಿ ಕಲೆ ಮತ್ತು ಸಾಂಸ್ಕೃತಿಕವಾಗಿ ನಾವು ನೀವು ಭಾರತ ಸರ್ಕಾರ ಆಗಿರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಇಂಡಿವಿಜುವಲ್ ಸ್ಟೇಟ್ ಸರ್ಕಾರಗಳೇ ಆಗಿರ್ಬೋದು ರಾಜಕೀಯವಾಗಿ ಇವಕ್ಕೆ ಪ್ರಾಮುಖ್ಯತೆಯೇ ಕೊಡಲಿಲ್ಲ ಸೀನಿಯರ್ ಕ್ಯಾಮರಾಮನ್ಗಳು ಎಷ್ಟೋ ಜನಕ್ಕೆ ಅವಾರ್ಡ್ ಬಂದಿಲ್ಲ ಬಟ್ ಅವ್ರ ಕೆಲಸ ಮಾಡೋದು ಅದ್ಭುತ ಸೊ ಆ ಥರದಲ್ಲಿ ನಾನು ಹೆಕ್ಕಿ ಕೆಲವೊಂದು ಜನಗಳನ್ನು ಜೂರಿಯಾಗಿ ಮಾಡಿದ್ದು ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ನಾನು ಬಹಳ ಕಾಲದಿಂದ ಅಂದ್ಕೊಳ್ತಾ ಇದ್ದೆ ಸುನಿಲ್ ಪುರಾಣಿಕರಂತ ಒಬ್ಬ ಪ್ರತಿಭಾವಂತನನ್ನು ಒಂದು ಮುಖಾಮುಖಿಯಾಗಿಸಬೇಕು ಯಾಕೆಂತಂದರೆ ಸಿನಿಮಾ ಮತ್ತು ಕಿರುತೆರೆಯಲ್ಲಿ ಒಬ್ಬ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಸೃಜನಾತ್ಮಕವಾದಂಥ ಅಭಿವ್ಯಕ್ತಿಯ ಚಾಪನ್ನು ಮೂಡಿಸಿದವರು ಸುನಿಲ್ ಪುರಾಣಿಕ್ ಸ್ಫುರದ್ರೂಪಿ ಮತ್ತು ತ ಒಂದು ರೀತಿಯಲ್ಲಿ ಆರ್ ಎಸ್ ಎಸ್ಸಿನ ಹಿನ್ನೆಲೆಯಿಂದ ಮತ್ತು ತನ್ನದೇ ಆದಂಥ ಒಂದು ಸಾಂಸ್ಕೃತಿಕವಾದಂಥ ವಾತಾವರಣದಿಂದ ಕೂಡು ಕುಟುಂಬದಿಂದ ತುಂಬು ಕುಟುಂಬದಿಂದ ಅದರಲ್ಲೂ ಉತ್ತರ ಕರ್ನಾಟಕದ ಮಣ್ಣಿನಿಂದ ಬಂದಂಥ ಈ ಸುನಿಲ್ ಪುರಾಣಿಕ್ ಬಹಳಷ್ಟು ಸಾಧನೆಯನ್ನು ಮಾಡಿದವರು ತೊಂಬತ್ತೇಳರಲ್ಲಿ ಅವರು ದೂರದರ್ಶನಕ್ಕೆ ಮಾಡಿದಂಥ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನುವಂಥ ಒಂದು ಸೀರಿಯಲ್ ಏನಿತ್ತು ಧಾರಾವಾಹಿ ಅದು ಇವತ್ತಿಗೂ ಒಂದು ನೆನಪಿನ ಕಣಜದಲ್ಲಿ ಹಚ್ಚ ಹಸಿರಾಗಿ ಉಳಿದಂಥ ಒಂದು ಧಾರಾವಾಹಿ ಅವರು ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಾರೆ ಶಿಸ್ತಿದೆ ಸಂಸ್ಕೃತಿ ಇದೆ ಮತ್ತು ದೂರದರ್ಶಿತ್ವ ಇದೆ ಇಂಥ ಒಬ್ಬ ಮನುಷ್ಯ ಕನ್ನಡ ಚಲನಚಿತ್ರ ಅಕಾಡೆಮಿಗೆ ಅಧ್ಯಕ್ಷರಾಗಿ ಬಂದಾಗ ಪ್ರಥಮದಲ್ಲೇ ಒಂದು ಅಪಸ್ವರವೂ ಇದ್ದಿತ್ತು ವಿವಾದವೂ ಹುಟ್ಟುಕೊಳ್ಳಿತ್ತು ಆಮೇಲೆ ಅವರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರೋತ್ಸವ ಮಾಡಲಿಕ್ಕೆ ಮುಂದಾದಾಗ ಕೂಡ ಕೆಲವು ಅತೃಪ್ತ ಆತ್ಮಗಳು ಅವರ ಬಗ್ಗೆ ಬಹಳಷ್ಟು ಮಾತಾಡಿದವು ಲೊಚಗುಟ್ಟಿದೆವು ಅವರು ಹಣದಲ್ಲಿ ಅವ್ಯವಹಾರ ಮಾಡ್ತಾರೆ ಸ್ವಜನ ಪಕ್ಷಪಾತ ಮಾಡ್ತಾರೆ ಹಾಗೆ ಹೀಗೆ ಅವರ ಬಗ್ಗೆ ಭಾಳಷ್ಟು ಆಪಾದನೆಗಳು ಕೇಳಬಂದು ಈ ಆಪಾದನೆಗಳು ಯಾಕೆ ಹೇಗೆ ಏನು ಅಥವಾ ಒಂದು ಕೇಸರಿ ಪಡೆಯ ಹಿನ್ನೆಲೆಯಿಂದ ಬಂದ ಕಾರಣಕ್ಕಾಗಿ ಈ ಘೋಷಿತ ಬುದ್ಧಿಜೀವಿಗಳು ಎಡಪಂಥೀಯರು ಇಂಥವರು ಇವರ ಮೇಲೆ ಮುಗಿಬಿದ್ದರೆ ಅಥವಾ ಅಕಾಡೆಮಿಗೆ ಇವರ ಕೊಟ್ಟ ಸಾಧನೆ ಏನು ಸಾರ್ಥಕತೆ ಏನು ಈ ಎಲ್ಲ ಪ್ರಶ್ನೆಗಳನ್ನು ಅವರೊಟ್ಟಿಗೆ ಕೇಳಿ ಅವರ ಎದೆಯಲ್ಲಿ ಏನು ಹುದುಗಿದೆ ಅನ್ನೋದನ್ನು ಹೊರಗೆ ತೆಗಬೇಕು ಅಂತಿತ್ತು ಯಾಕೆಂತಂದರೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಳ ಪ್ರತಿಭಾವಂತ ಒಬ್ಬ ನಿರ್ದೇಶಕನಾಗಿ ಮತ್ತು ತನ್ನ ಸಿನಿಮಾಕ್ಕೆ ರಾಷ್ಟ್ರಮಟ್ಟದ ಅವಾರ್ಡನ್ನು ಪಡ್ಕೊಂಡಂಥ ಅವರ ಮಗ ಅವರ ಅಥವಾ ಸಾಗರ್ ಪುರಾಣಿಕ್ ಅವರ ಚಿತ್ರವನ್ನು ಅಲ್ಲಿ ಸ್ಕ್ರೀನ್ ಮಾಡಲಿಕ್ಕೂ ಅವರು ಬಿಟ್ಟಿಲ್ಲ ಮತ್ತು ಸ್ಪರ್ಧೆ ಮಾಡಲಿಕ್ಕೂ ಬಿಟ್ಟಿಲ್ಲ ಯಾಕೆಂತಂದರೆ ಅಪ್ಪ ಅಧ್ಯಕ್ಷತೆ ಮಗ ಅವರ ಸಿನಿಮಾ ಅಲ್ಲಿ ಬಂದಾಗ ಅದಕ್ಕೆ ಅದರದೇ ಆದಂಥ ಒಂದು ಮುಜುಗರದ ಹಿನ್ನೆಲೆ ಪ್ರಾಪ್ತವಾಗುತ್ತೆ ಅನ್ನುವ ಮಟ್ಟಕ್ಕೆ ಆ ಟ್ರಾನ್ಸ್ಪರೆನ್ಸಿಯನ್ನು ಕಾಪಾಡಿಕೊಂಡು ಬಂದವರು ಹಾಗಾಗಿ ಅವರ ಜೀವನ ಅವರ ಬದುಕು ಅವರ ಸಾಧನೆ ಒಬ್ಬ ಸ್ಫುರದ್ರೂಪಿ ಯುವಕನಾಗಿಯೂ ಕೂಡ ಒಂದು ಹೀರೋ ಮೆಟೀರಿಯಲ್ ಆಗುವಂಥ ಎಲ್ಲ ಸಾಧ್ಯತೆ ಇದ್ದರೂ ಕೂಡ ಕನ್ನಡದಲ್ಲಿ ಅವರು ಯಾಕೆ ಒಂದು ಪೂರ್ಣ ಮಟ್ಟದ ಹೀರೋ ಆಗಿಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಕುಲ್ಲಂ ಕುಲ್ಲ ಒಂದು ಉತ್ತರವನ್ನು ಪಡೆಯೋಣ ಅಂತ ಸುನಿಲ್ ಪುರಾಣಿಕ್ ಅವರ ಮನೆಗೆ ಹೋದಾಗ ಅತ್ಯಂತ ಪ್ರೀತಿಯಿಂದ ಅವರ ಪತ್ನಿಯೊಟ್ಟಿಗೆ ಅವರ ಎರಡು ಮಕ್ಕಳು ಸಾಗರ್ ಮತ್ತು ಸಮೀರ್ ಸುಹಾಸಿನಿ ಅವರ ಪತ್ನಿ ಹಿಂದೂಸ್ತಾನಿ ಸಂಗೀತದ ಹಿನ್ನೆಲೆಯಲ್ಲಿ ಅವರು ಒಳ್ಳೆಯ ಒಂದು ವಿದ್ವತ್ತನ್ನು ಪಡೆದವು ಇವರೆಲ್ಲರ ಮಧ್ಯೆ ಕೂತು ಮಾತಾಡಿದಂಥ ಒಂದು ಸೊಗಸಾದ ಸಂದರ್ಶನವನ್ನು ನಿಮ್ಮೆದುರು ಪ್ರಚುರಪಡಿಸಲಿಕ್ಕೆ ಭಾಳ ಹೆಮ್ಮೆ ಆಗತ್ತೆ ಬನ್ನಿ ಕೇಳಿ ಪುರಾಣ ನಮಸ್ತೆ ನಮಸ್ಕಾರ ಬಹಳ ಕಾಲದ ನಂತರ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇನೆ ನಾನು ಕೆಲವು ಸರಿ ನಮ್ಮ ಕಣ್ಣೆದ್ರೆ ಇರ್ತೀರಿ ಸ್ನೇಹದಿಂದಲೂ ಇರ್ತೇವೆ ನಿಮ್ಮ ಬಗ್ಗೆ ಪಾರಸ್ಪರಿಕವಾಗಿ ನಮ್ಗೆ ಅಭಿಮಾನವೂ ಇರುತ್ತೆ ಆದ್ರೆ ಎಲ್ಲೋ ಒಂದು ಕಡೆ ನಾವು ಒಂದು ಭೇಟಿ ಅದು ಬಹುಶಃ ಯಾವ ಕಾಲಕ್ಕೆ ಆಗ್ಬೇಕು ಆ ಕಾಲಕ್ಕೆ ಆಗ್ಬೇಕು ಅಂತ ಟೈಮ್ ಆ ರೀತಿ ನೀವೆಲ್ಲ ನಿಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರ್ತೀನಿ ನೀವು ಆಯ್ಕೆ ಮಾಡ್ಕೊಳ್ಳುವಂಥ ವಿಷಯಗಳಾಗಿರ್ಬೋದು ನೀವು ಸಂದರ್ಶನ ಮಾಡೋವಂಥವ್ರು ಆಗಿರೋ ವ್ಯಕ್ತಿಗಳಾಗಿರ್ಬೋದು ಎಲ್ಲ ಅದ್ಭುತ ಸರ್ ಆಮೇಲೆ ಎಷ್ಟು ಪಾರದರ್ಶಕವಾಗಿ ನೀವು ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ಯಾರ ಪರ ಯಾರ ವಿರೋಧ ಅಂತನೂ ಅನ್ಸರ್ ಅದೇ ಸೊ ನನಗೆ ನೀವು ಅಕಾಡೆಮಿ ಅಧ್ಯಕ್ಷರಾದಾಗ ನಿಮ್ಮನ್ನು ಮಾತಾಡಿಸ್ಲಿಕ್ಕೂ ಆಗಿಲ್ಲ ಭೇಟಿ ಆಗಲಿಕ್ಕೂ ಆಗಿಲ್ಲ ಅದೊಂದು ಅವಸರದ ಯುಗವೋ ಏನಾದರು ಬಹುಶಃ ಬಟ್ ನನಗೆ ಅಲ್ಲಿಂದ ಒಂದಿಷ್ಟು ನಿಮ್ಮನ್ನು ಕೆದಕಬೇಕು ನಾನು ಯಾಕೆಂದರೆ ವರ್ತಮಾನವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಭೂತಕ್ಕೆ ಒಂದು ಸ್ವಲ್ಪ ಹೋಗಬೇಕಾಗತ್ತೆ ಅಕಾಡೆಮಿ ತನ್ನ ಇಡೀದಾದಂಥ ಯಾವ ಉದ್ದೇಶದಿಂದ ಅದು ಹೊರಟಿತ್ತೋ ಹುಟ್ಟಿತ್ತೋ ಆ ಉದ್ದೇಶವನ್ನು ಅದು ಎಷ್ಟರ ಮಟ್ಟಿಗೆ ಈಡೇರಿಸ್ಕೊಳ್ತಾ ಇದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಇಲ್ಲಿವರೆಗೂ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಾತಿನಿಧಿಕ ಸಂಸ್ಥೆಗಳ ಬಗ್ಗೂ ನನ್ನ ಈ ಆಕ್ಷೇಪ ಇದೆ ಅಂದರೆ ಅದು ತನ್ನದೇ ಆದಂಥ ಕೆಲಸವನ್ನು ಎಷ್ಟು ಮಾಡ್ತಾಯಿದೆ ಎಷ್ಟು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದೆ ಅದನ್ನೆಲ್ಲ ಆಮೇಲೆ ಮಾತಾಡೋಣ ಮತ್ತು ನೀವು ಎಷ್ಟು ನಿರ್ವಹಿಸಿದ್ದೀರಿ ಅನ್ನೋದನ್ನು ಮಾತಾಡೋಣ ನೀವು ಅಕಾಡೆಮಿ ಅಧ್ಯಕ್ಷರಾದದ್ದು ಹೇಗೆ ಏನಾದರೂ ರಾಜಕೀಯ ಪ್ರಭಾವ ಅಥವಾ ಏನು ಕತೆ ಅದು ರಾಜಕೀಯ ಪ್ರಭಾವ ಅಂತಲ್ಲ ಅದು ಅಪಾಯಿಂಟ್ಮೆಂಟ್ ಇರೋದೇ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಅಂದರೆ ರಾಜಕೀಯವಾಗಿಯೇ ಅದನ್ನು ಅಪಾಯಿಂಟ್ ಮಾಡುವಂಥ ಹೌದು ಯಾವ ಪಕ್ಷ ಇರುತ್ತೋ ಆ ಪಕ್ಷದ ಒಲವು ನಿಲುವಿಗೆ ಸಂಬಂಧಪಟ್ಟು ಅದು ಆಯ್ಕೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟವ್ರನ್ನ ಅವರು ಅಲ್ಲಿ ನೇಮಿಸೋಂಥ ವಾಡಿಕೆ ಮೊದಲಿಂದ ಮಾಡ್ಕೊಂಡ್ಬಂದಿರೋದು ಆ ರೀತಿಯಾಗಿ ನನ್ನ ಜೊತೆಗೆ ಅನೇಕ ಹಿರಿಯರು ಅದಕ್ಕೆ ಪ್ರಯತ್ನ ಪಟ್ಟಿದ್ದರು ಏನಾಗುತ್ತೆ ನಾನು ನನ್ನ ರಾಜಕೀಯ ಯಾವ ರೀತಿ ಇದೆ ಅಂದರೆ ಸಾಂಸ್ಕೃತಿಕ ರಾಜಕೀಯ ನಿಜವಾದ ರಾಜಕೀಯದಲ್ಲಿ ಅದೊಂದು ಭಾಗ ಅಷ್ಟೆ ಸೊ ಹೀಗಾಗಿ ನಾನು ಕಲ್ಚರಲ್ ಪಾಲಿಟಿಕ್ಸ್ ಕಲ್ಚರಲ್ ಪಾಲಿಟಿಕ್ಸ್ ಅಂದರೆ ಆರ್ಟ್ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ರಾಜಕೀಯವಾಗಿ ಜನಗಳಿಗೆ ಯಾವ ರೀತಿ ನಾವು ಒಳ್ಳೆಯದು ಯಾಕೆ ಭಾರತೀಯ ಜನತಾ ಪಕ್ಷ ಸಂಸ್ಕೃತಿ ಮತ್ತು ಕಲೆಗೆ ಯಾವ ರೀತಿ ಒತ್ತು ಕೊಟ್ಟಿದೆ ಈ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿರೋದು ಬಿಟ್ಟರೆ ರಾಜಕೀಯ ಪ್ರೇರಿತವಾಗಿ ನಾನು ಉಳಿದದ್ದು ಯಾವುದನ್ನು ಮಾಡೋಕ್ಕೆ ಹೋಗಿಲ್ಲ ಮೊದಲಿಂದಲೂ ಹೋಗಿಲ್ಲ ಸೊ ಅದಕ್ಕೆ ಅಂತ ಸೀಮಿತವಾಗಿರೋದು ಕೆಲವೊಂದು ಸ್ಥಾನಗಳಿವೆ ಕಂಠೀರವ ಸ್ಟುಡಿಯೋದಾಗಿರ್ಬೋದು ಅಕಾಡೆಮಿ ಚೇರ್ಮನ್ ಆಗಿರ್ಬೋದು ಈ ರೀತಿ ಆಮೇಲೆ ಉಳಿದದ್ದೆಲ್ಲ ಬರುತ್ತೆ ನಾಟಕ ಅಕಾಡೆಮಿ ಬರುತ್ತೆ ಸಂಗೀತ ಅಕಾಡೆಮಿ ಬರುತ್ತೆ ಅದಕ್ಕೆ ಆದಂಥ ಕೆಲವೊಂದು ವಿಭಾಗಗಳಿಗೆ ಪ್ರಾತಿನಿಧ್ಯ ಕನ್ನಡ ಪ್ರಾಧಿಕಾರದವರೆಗೂ ಅದು ಹಾಂ ಇದು ನನ್ನ ಮಟ್ಟಿಗೆ ಈ ಇದು ಸಂಗೀತ ಅಕಾಡೆಮಿ ಕನ್ನಡ ಪ್ರಾಧಿಕಾರ ಇದೆಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬರುತ್ತೆ ಹದಿನೇಳು ಅಕಾಡೆಮಿಗಳು ಪ್ರಾಧಿಕಾರಗಳು ಇನ್ನು ಮೂರು ಏನಿದೆ ಅದು ವಾರ್ತಾ ಇಲಾಖೆಗೆ ಬರುತ್ತೆ ಚಲನಚಿತ್ರ ಅಕಾಡೆಮಿ ವಾರ್ತಾ ಇಲಾಖೆಗೆ ಬರುತ್ತೆ ಆಮೇಲೆ ಮಾಧ್ಯಮ ಅಕಾಡೆಮಿ ಇನ್ನೊಂದು ಒಟ್ಟು ಮೂರು ನಮಗೆ ವಾರ್ತಾ ಇಲಾಖೆಗೆ ಬರುತ್ತೆ ನನಗೆ ಅಂದರೆ ನನಗೆ ಮೊದಲಿಂದಲೂ ಅಡ್ಮಿನಿಸ್ಟ್ರೇಷನ್ ಜಾಬ್ ತುಂಬ ಇಷ್ಟ ಇದು ತುಂಬ ಇಷ್ಟ ಸೊ ಅದರಲ್ಲಿ ನನಗೆ ಒಂದು ಹೆಚ್ಚು ಆಸಕ್ತಿ ಇರೋದರಿಂದ ನಾನು ಪ್ರಯತ್ನ ಮಾಡೋಣ ಅಂತ ಯಾಕಂದರೆ ಸುಮಾರು ನನ್ನ ರಾಜಕೀಯ ಜರ್ನಿನೇ ನಿಮಗೆ ಒಂದು ಇಪ್ಪತ್ತೈದು ವರ್ಷ ಸರ್ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಭಾರತೀಯ ಜನತಾ ಪಕ್ಷದ ಜೊತೆ ಗುರುತಿಸ್ಕೊಂಡು ಅಲ್ಲಿಂದ ಪ್ರತಿಯೊಂದು ಏಳು ವಿಧಾನಸಭಾ ಕ್ಷೇತ್ರ ಇದು ವಿಧಾನಸಭಾ ಚುನಾವಣೆ ಆರು ಲೋಕಸಭಾ ಚುನಾವಣೆ ಐದು ಬಿ ಬಿ ಎಂ ಪಿ ಚುನಾವಣೆ ಈ ಚುನಾವಣೆಗೆ ನಾನು ಸಂಘಟನೆಯಲ್ಲಿ ತುಂಬ ಸಕ್ರಿಯವಾಗಿ ಕೆಲಸ ಮಾಡಿದ್ದೆ ಮತ್ತು ಇದನ್ನು ನಾನು ಸಂಘದಿಂದಲೇ ಬಂದಿರೋದರಿಂದ ಸಂಘದ ಎ ಬಿ ವಿ ಪಿ ಮತ್ತು ಸಂಘ ಇವೆಲ್ಲದರ ಜೊತೆಗೆ ಬೆಳ್ಕೊಂಡು ಬಂದಿರೋದರಿಂದ ಶಿಸ್ತಾಗಲಿ ಅಥವಾ ಅಡ್ಮಿನಿಸ್ಟ್ರೇಷ್ ಒಂದು ಕ್ವಾಲಿಟೀಸ್ ಆಗಲಿ ನನಗೆ ಮೊದಲಿಂದ ಆಸಕ್ತಿ ಇರೋದರಿಂದ ಇದಕ್ಕೆ ನಾನು ಅರ್ಹನಿದ್ದೀನಿ ಅಂತ ನನಗನ್ನಿಸ್ತು ಅದನ್ನು ಹೋಗಿ ಹಿರಿಯರ ಹತ್ರ ಸಂಘದ ಹಿರಿಯರ ಹತ್ರ ವಿಚಾರಿಸಿದೆ ಅವರು ಯಾಕೆ ಆಗಬಾರ್ದು ಆಗು ಅಂಥೇಳಿ ಪ್ರಯತ್ನ ಅಂದರೆ ಒಂದು ಮಾತು ನೋಡೋಣ ಅಂತಂದರು ಯಾಕಂದರೆ ಸಂಘದ ಒಂದು ನಿಯಮ ಹೇಗೆ ಅಂದರೆ ಎಲ್ಲೂ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿ ಅವರು ಈ ಥರ ಇಂಥವನಿಗೆ ಕೊಡಿ ಈ ರೀ ಈ ವ್ಯಕ್ತಿಗೆ ಕೊಡಿ ಅಂತ ಹೇಳೋಕ್ಕೆ ಹೋಗಲ್ಲ ಅವರು ಇಲ್ಲ ಮುಂದೂ ಹೇಳಲ್ಲ ಈಗೂ ಹೇಳಿಲ್ಲ ಸಮಂಜಸ ಅನ್ನಿಸಿದರೆ ನೀವು ನಿಮ್ಮ ರಾಜಕೀಯ ಇದನ್ನು ನಡೆ ನೋಡಿಕೊಂಡು ಕೊಡಿ ಅಂತ ಹೇಳುವಂಥ ಪರಿಪಾಠ ಮತ್ತು ನಾನು ಪಕ್ಷದಲ್ಲೂ ಇರೋದರಿಂದ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರಿಗೂ ಅದ್ರ ಬಗ್ಗೆ ಅಂದರೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅನ್ನೋ ಅರಿವಿತ್ತು ಮುಖ್ಯವಾಗಿ ನಾನು ಇದನ್ನು ಕ ಕ್ರೆಡಿಟು ಅಂದರೆ ನಮ್ಮ ಈಗಿನ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಮಾನ್ಯ ವಿಜೇಂದ್ರ ಅವ್ರಿಗೆ ನಾನು ಕೆಲಸ ಮಾಡಿದ್ದು ರೀತಿ ಮತ್ತು ನಾನು ತೊಡಗಿಸ್ಕೊಂಡು ರೀತಿ ಪ್ರತಿ ಚುನಾವಣೆಯಲ್ಲೂ ನಾನು ಸಂಘಟನೆಗೆ ಮಾಡಿರೋವಂಥ ಕೆಲಸ ಎಲ್ಲ ಹಿರಿಯರು ಮಾನ್ಯ ಆರ್ ಅಶೋಕ್ ಅವರು ಸಾಹೇಬರಾಗಿರ್ಬೋದು ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಅರಿವಿತ್ತು ಹೀಗಾಗಿ ಅವರೆಲ್ಲರೂ ಸೇರಿ ಒಂದು ತೀರ್ಮಾನ ತಗೊಂಡು ಕೊಟ್ಟಂಥ ಜವಾಬ್ದಾರಿ ಇದು ಅಷ್ಟೇ ಇದರಲ್ಲಿ ತುಂಬ ರಾಜ ಅಂದರೆ ನನ್ನ ಜೊತೆಗೆ ಮಾತ್ರ ಇನ್ನು ಹಿರಿಯರು ಅನೇಕರಿದ್ದರು ಬಟ್ ಗೊತ್ತಲ್ಲ ಅದು ಒಂದೇ ಪೋಸ್ಟ್ ಇರೋದ್ರಿಂದ ನಿಮಗೆ ಒಂದು ಒಬ್ಬರಿಗೆ ಕೊಡೋವಂಥ ಅವಕಾಶ ಯಾಕಂದರೆ ಬೇರೆ ಬೇರೆಯವರು ಯಾರು ಅದಕ್ಕೆ ಕಂಪಿಟೇಟರ್ಸ್ ಅಂತ ಹೇಳ್ತೀವೋ ಅವರು ಬೇರೆ ಬೇರೆ ವಿಧವಾದ ಸ್ಥಾನ ಅಲಂಕರಿಸಿ ಆಗಲೇ ಅದರಲ್ಲಿ ಕೆಲವೊಂದು ಕೆಲಸ ಮಾಡಿದರು ಹೀಗಾಗಿ ಇದಕ್ಕೆ ವಿಶೇಷವಾಗಿ ನನ್ನ ಪರಿಗಣಿಸಿ ಈಗ ಒಬ್ಬ ಒಳ್ಳೆ ನಟ ಒಳ್ಳೆಯ ಸಿನಿಮಾ ಮತ್ತು ಕಿರುತೆರೆ ಎರಡರಲ್ಲೂ ಪ್ರಬುದ್ಧವಾಗಿ ಗುರ್ತಿಸಿಕೊಂಡವರು ನಿರ್ಮಾಪಕರು ಇನ್ನೊಂದು ರಾಜಕೀಯವಾಗಿ ಎಲ್ಲಿಯೂ ಯಾವುದೇ ವಿವಾದಾತ್ಮಕವಾದಂಥ ಅಥವಾ ಒಂದು ವೃತ್ತಿ ಜೀವನದ ಕಪ್ಪು ಚುಕ್ಕೆಯನ್ನು ಎಲ್ಲೂ ಅಂಟಿಸ್ಕೊಳ್ಳದೇ ಇರುವಂಥ ಒಂದು ಚಾರಿತ್ರ್ಯ ಇದೆ ನಿಮಗೆ ನಿಮ್ಮ ಹಿನ್ನೆಲೆ ಇದೆ ಅಂಥದ್ದಿದ್ದಾಗಲೂ ಈ ಆಯ್ಕೆ ವಿವಾದ ಯಾಕೆ ಹುಟ್ಟುಕೊಳ್ತದ್ದು ವಿವಾದ ಹುಟ್ಕೊಳ್ಳಿಲ್ಲ ಸರ್ ವಿವಾದ ಮಾಡಿದ್ದು ಹುಟ್ಟಿಸಲಾಯಿತು ಈಗ ತಾನೇ ಕೆಲವೊಂದು ತಾನೇ ಆಗ್ತವೆ ಕೆಲವೊಂದು ಇಂಥವನು ಒಬ್ಬ ವ್ಯಕ್ತಿ ಅಂತ ಬಂದಾಗ ಅವಾಗೆಲ್ಲ ಕೆದ್ಕೋಕೆ ಶುರು ಮಾಡ್ತಾರೆ ಇದು ನನಗೊಬ್ಬನಿಗೆ ಸೀಮಿತವಾಗಿಲ್ಲ ಪ್ರತಿಯೊಂದು ರಾಜಕೀಯದ ಯಾವುದೇ ಅಪಾಯಿಂಟ್ಮೆಂಟ್ಗಳಾಗಿರ್ಬೋದು ಅವಾಗ ಅದ್ರ ಬಗ್ಗೆ ಮುನ್ನೆಲೆಗೆ ಬರ್ತವೆ ಅದು ಸೊ ಅದೇ ಅತೃಪ್ತ ಆತ್ಮಗಳೆಲ್ಲ ಕೆಲವು ಸರಿ ಕೆಲಸ ಮಾಡ್ತವೆ ಕಾಣುತ್ತೆ ಅವರು ಅತೃಪ್ ಅತೃಪ್ತ ಅಂತೂ ಹೇಳಕ್ಕೆ ಹೋಗಲ್ಲ ಯಾಕೆ ಅಂದರೆ ಅವರೆಲ್ಲ ತುಂಬಿದ ಜೀವನ ನೋಡೋದು ಯಾರು ಇಡೀ ಚಿತ್ರರಂಗದಲ್ಲಿ ಮೂರೇ ಜನ ಈ ನನ್ನ ಅಪಾಯಿಂಟ್ ಆಗಿದ್ರ ಬಗ್ಗೆ ಧ್ವನಿ ಎತ್ತಿದವರು ಅಂದರೆ ಓಪನ್ ಆಗಿ ಉಳಿದೋರ ಮನಸ್ಸಿನಲ್ಲಿ ಪಾಪ ಏನೇನು ಅಂದ್ಕೊಂಡ್ರೋ ಗೊತ್ತಿಲ್ಲ ಈ ಮೂರು ಜನ ಏನು ಬಹಿರಂಗವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು ದೌರ್ಭಾಗ್ಯ ಏನು ಅಂತಂದರೆ ಮೊದಲನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮುಗಿದ ಮೇಲೆ ಅವರು ಆಗಿ ಬಂದು ಕ್ಷಮೆ ಕೇಳಿದರು ಸಾರಿ ಕೇಳಿದರು ಇವರು ಮೂರು ಜನ ಯಾರೇ ಅದ್ರ ಬಗ್ಗೆ ಆಕ್ಷೇಪ ಮಾಡಿದರು ಈ ನಮ್ಮ ಕನ್ನಡಿಗರದು ಮತ್ತೆ ನಮ್ಮ ಭಾರತದಲ್ಲಿ ಅಥವಾ ಎಲ್ಲ ಕಡೆಗೂ ಹೀಗೆ ಇದೆಯೇನೋ ಗೊತ್ತಿಲ್ಲ ಆಕ್ಷೇಪಣೆ ಮತ್ತೆ ನಿಮ್ಮನ್ನ ಎಲ್ಲಾ ಥರದಲ್ಲೂ ತುಳಿಯೋದು ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮೆ ಕೇಳೋದು ಪರ್ಸ್ನಲ್ ಆಗಿ ಹೌದು ಅದು ದೊಡ್ಡ ಅದು ಗಮನಿಸಿರ್ಬೋದು ಇಲ್ಲ ಅಲ್ಲ ಅದು ಅದು ನಿರಂತರವಾಗಿ ಬಂದಿದೆ ನಿರಂತರವಾಗಿ ಬಂದಿದೆ ನನಗೆ ಅದ್ರ ಬಗ್ಗೆ ಒಂಚೂರು ಬೇಜಾರಾಯ್ತು ಈಗ ನನ್ನನ್ನ ನೀವು ನೀವು ಎಲ್ಲಿ ಆಕ್ಷೇಪ ಮಾಡಿರ್ತೀರೋ ಅಲ್ಲಿ ಕ್ಷಮೆ ಕೇಳಬೇಕು ಅಲ್ವಾ ಅಲ್ವಾ ಅದು ಕ್ರಿಯೆಗೆ ಪ್ರತಿಕ್ರಿಯೆ ಹೌದು ಅವಾಗ ನಾನೇನು ಎಲ್ಲರೂ ನನ್ನನ್ನು ಹೊಗಳ್ಲಿ ಅಥವಾ ನನ್ನ ಬಗ್ಗೆ ಒಳ್ಳೇದು ಮಾತಾಡಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮಗೆ ಗುಣಕ್ಕೆ ಮತ್ಸರ ಇರಬಾರ್ದು ಒಬ್ಬ ವ್ಯಕ್ತಿ ಬಗ್ಗೆ ಅವನಿಗೆ ಅವಕಾಶ ಕೊಟ್ಟಾಗ ತಾನೆ ನೀವು ಅವನು ಯಾವ ರೀತಿ ಕೆಲಸ ಮಾಡ್ತಾನೆ ಅಂತ ನೋಡೋದು ಅವನ ಯೋಗ್ಯತೆ ಏನು ಅಂತ ಗೊತ್ತಾಗ ಆಮೇಲೆ ನಮ್ಮ ಹಿರಿಯ ನಾಯಕರು ಏನೇ ಇರಬಹುದು ಅವ್ರು ನಮ್ಮನ್ನು ಗಮನಿಸ್ತಿರ್ತಾರೆ ಅಕಸ್ಮಾತ್ ಅವನು ಸರಿ ಇಲ್ಲ ಅಥವಾ ನಾನೇ ನನಗೆ ಸರಿ ಇಲ್ಲ ನಾನು ನಾನೇ ಕೆಳಗೆ ಇಳಿತೀನಿ ಯಾರು ಹೇಳುವಂಥ ಅವಶ್ಯಕತೆ ಇಲ್ಲ ನನಗೆ ಇಲ್ಲದ್ರೆ ಇಳಿಯುವಂಥ ಪರಿಸ್ಥಿತಿ ಒದಗಿ ಬರುತ್ತದೆ ಅಲ್ವಾ ಸೊ ಬಟ್ ಏನಾಯಿತು ಅಲ್ಲಿ ಒಂದು ಮನಸ್ಸಿನಲ್ಲಿ ಏನಾಗಿತ್ತು ಅಂತಂದರೆ ನಾನು ನಾನು ಬಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಕಂಪನಿ ಮೂಲಕ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದು ಪರಶುರಾಮ ರಣರಂಗ ಆಮೇಲೆ ರಾಜ್ಕುಮಾರ್ ಅವರಿಂದ ಹಿಡಿದು ಕಲ್ಯಾಣ್ ಕುಮಾರ್ ವಿಷ್ಣು ಸರ್ ಮತ್ತು ಅನೇಕ ಜೀವಿ ಅಯ್ಯರ್ ಎಂತ ಹಿರಿಯರ ಜೊತೆ ಕೆಲಸ ಮಾಡಿಕೊಂಡು ಅದು ಯಾರಿಗೂ ಕಣ್ಣಿಗೆ ಕಾಣಲಿಲ್ಲ ಕಾಣಲಿಲ್ಲ ಅಥವಾ ಗೊತ್ತಿದ್ರು ಅದನ್ನ ತರಲಿಲ್ಲ ಮುನ್ನೆಲೆಗೆ ತರಲಿಲ್ಲ ಸೈಡ್ಗೆ ಇಟ್ಬಿಟ್ರು ಅದನ್ನ ಅಲ್ಲಿಗೆ ಇಟ್ಬಿಟ್ಟು ಇವನು ಸೀರಿಯಲ್ ಬಂದಿದ್ದಾನೆ ನಿಮ್ಮನ್ನ ಸೀರಿಯಲ್ಗೆ ಸೀಮಿತಗೊಳಿಸುವಂತ ಒಂದು ಕೆಲಸವೂ ಏನಾದ್ರೆ ಮುನ್ನಾರನೇ ಅದು ಅಂತ ನನಗನಿಸ್ತದೆ ಅವಾಗ ನಾನೇನಂದೇ ಗೊತ್ತಾ ಯಾಕೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದವನು ಅಕಾಡೆಮಿ ಅಧ್ಯಕ್ಷನ ಆಗಬಾರ್ದು ಯಾಕೆ ಆಗ್ಬಾರ್ದು ಅಂದ್ರೆ ಆಗದೇ ಇರೋನು ಬಿಹಾರದಲ್ಲಿ ಶಿಕ್ಷಣ ಸಚಿವ ಆಗ್ತಾನೆ ಅನ್ನೋದಾದರೆ ಅಥವಾ ಇಲ್ಲೇ ನಮ್ಮ ರಾಜ್ಯದಲ್ಲೇ ಸಚಿವರದು ಹಿನ್ನೆಲೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಈಗಿನ ಎಕ್ಸ್ಪ ಇಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಹಾಗೆ ಇದೆ ಅಲ್ವಾ ಹಾಗಾಗ್ತೀರಾ ಅಂದರೆ ಮೂವತ್ತಾರು ವರ್ಷ ಸರ್ವಿಸ್ ಆಗಿದೆ ನಾನು ಎಲ್ಲ ಹಿರಿಯ ನಿರ್ದೇಶಕರ ಹತ್ರ ಕೆಲಸ ಮಾಡಿದ್ದೀನಿ ನಟರ ಹತ್ರ ಕೆಲಸ ಮಾಡಿದ್ದೀನಿ ಎಲ್ರಿಗೂ ಗೊತ್ತಿದೆ ಸರ್ ಎಲ್ರಿಗೂ ಗೊತ್ತಿದೆ ಆದರೆ ಕೆಲವು ಇಬ್ಬರು ಮಾತ್ರ ಅದನ್ನು ತುಂಬ ಆಕ್ಷೇಪ ಮಾಡಿದರು ಬಟ್ ನಾನು ಅದನ್ನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲಿಲ್ಲ ನನ್ನದು ಉದ್ದೇಶ ಏನಿತ್ತು ಅಂದರೆ ಆಮೇಲೆ ನಾನು ಅದೇ ಹೇಳಿದೆ ಸಂಘದ ಹಿನ್ನೆಲೆಯಲ್ಲಿ ಬರೀ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡು ನಮಗೆ ಈ ಥರದ ಈಗ ಮೋದಿ ಸ ನಮ್ಮ ಪ್ರಧಾನಿಯವರನ್ನ ಮೋದಿನ ದಿನಕ್ಕೆ ಎಷ್ಟು ಜನ ಬೈತ ಸರ್ ಹೌದು ಅಲ್ವಾ ಅವರು ಸಿಎಂ ಆಗಿ ಅವರೊಂದು ಹದಿನೈದು ವರ್ಷ ಹದಿನೈದು ವರ್ಷ ಹದಿನೈದು ವರ್ಷ ಒಟ್ಟು ನಲವತ್ತೈದು ವರ್ಷ ಅದರಲ್ಲಿ ಹದಿನೈದು ವರ್ಷ ಮುಖ್ಯಮಂತ್ರಿ ಆದ ಅನುಭವ ಆಮೇಲೆ ಸಂಘದ ಅನುಭವ ಆಮೇಲೆ ಬಿಜೆಪಿ ಪಾರ್ಟಿಯ ಒಬ್ಬ ವರ್ಕರ್ ಆಗಿ ಅದರ ಅನುಭವ ಸುಮ್ಮನೆ ಮೋದಿ ಆದದ್ದಲ್ಲ ಅಂತ ಅಲ್ವಾ ಉದ್ಭವ ಅಲ್ಲ ಈಗ ಈಗ ರಾಮನ್ನೇ ಬಿಟ್ಟಿಲ್ಲ ಕೃಷ್ಣನ್ನೇ ಬಿಟ್ಟಿಲ್ಲ ನಾನು ಯಾವ ಲೆಕ್ಕ ಸರ್ ಆದರೂ ನಾನು ನನ್ನ ಉದ್ದೇಶ ಇದ್ದದ್ದು ಅಕಾಡೆಮಿ ಅಂತ ಅನ್ನೋದು ಏನು ಆಗಿ ಕೆಲಸಗಳಿವೆ ಅದು ಸರ್ಕಾರ ಮತ್ತು ನಮ್ಮ ಚಲನಚಿತ್ರರಂಗಕ್ಕೆ ಕೊಂಡಿಯಾಗಿ ಉಳಿದಿರುವಂಥ ಒಂದು ಸಂಸ್ಥೆ ಅದಕ್ಕೆ ಬಲ ಇಲ್ಲ ಅಂದರೆ ಅದಕ್ಕೆ ನೀವು ಬೇರೆ ಬೇರೆ ಅಕಾಡೆಮಿಗಳಿಗೆ ವರ್ಷಕ್ಕೆ ಇಂತಿಷ್ಟು ಅಂಥೇಳಿ ಅಂದಾಜು ಒಂದು ವೆಚ್ಚ ಮಾಡೋದಕ್ಕೆ ಒಂದು ಬಜೆಟ್ ಅಂತ ಕೊಡ್ತಾರೆ ಇದಕ್ಕಿಲ್ಲ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ನೀವು ಲಾಸ್ಟ್ ಟೈಮ್ ನಾನು ಮೂರನೇ ವರ್ಷಕ್ಕೆ ಒಂದು ಲಕ್ಷ ಇಟ್ಟಿದ್ದಾರೆ ಇಡೀ ವರ್ಷಕ್ಕೆ ಇಡೀ ವರ್ಷಕ್ಕೆ ನಿಮಗೆ ಟೋಟಲ್ ನಿಮಗೆ ಅಲ್ಲಿ ಪೆಟ್ರೋಲು ಮತ್ತು ಆಫೀಸ್ ನಡೆಸೋದಕ್ಕೆ ಮತ್ತೆ ಅಲ್ಲಿ ಎಲ್ಲ ಖರ್ಚಿಗೂ ನಿಮಗೆ ಎಪ್ಪತ್ತೆರಡು ಲಕ್ಷ ಬೇಕು ಸ್ಟಾಫ್ಗಳಿಗೆ ನಾವು ಸ್ಯಾಲ್ರಿ ಕೊಡೋದು ಏನು ಮಾಡೋದು ಅಲ್ಲ ಆಮೇಲೆ ಅದಕ್ಕೊಂದು ಪೂರಕವಾಗಿ ಬಜೆಟ್ನಲ್ಲಿ ಅನುವು ಮಾಡಿಕೊಡ್ತಾರೆ ಅದಕ್ಕೆ ಕೊಟ್ಕೊಂಡು ಹೋಗ್ತಾರೆ ನಮ್ಮ ದೌರ್ಭಾಗ್ಯ ಏನು ಅಂತಂದರೆ ಸರ್ ನಮ್ಮ ಸಾಂಸ್ಕೃತಿಕವಾಗಿ ಕಲೆ ಮತ್ತು ಸಾಂಸ್ಕೃತಿಕವಾಗಿ ನಾವು ನೀವು ಭಾರತ ಸರ್ಕಾರ ಆಗಿರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಇಂಡಿವಿಜುವಲ್ ಸ್ಟೇಟ್ ಸರ್ಕಾರಗಳೇ ಆಗಿರ್ಬೋದು ರಾಜಕೀಯವಾಗಿ ಇವಕ್ಕೆ ಪ್ರಾಮುಖ್ಯತೆನೇ ಕೊಡಲಿಲ್ಲ ಈಗ ಅದಕ್ಕೆ ತಾನೇ ನಾವೆಲ್ಲ ತಿರ್ಚಿದ ಹಿಸ್ಟ್ರಿಗಳನ್ನ ಓದಿದ್ದು ಮಾಡಿದ್ದು ಟಿಪ್ಪು ಗ್ರೇಟ್ ಅಂದ್ಕೊಂಡಿದ್ದು ಅಕ್ಬರ್ ಗ್ರೇಟ್ ಅಂದ್ಕೊಂಡು ಇವೆಲ್ಲ ಓದಿದ್ದು ಹೆಂಗೆ ಸಾಂಸ್ಕೃತಿಕವಾಗಿ ನಾವು ಇದರ ಕಡೆ ಗಮನನೇ ಕೊಡಲಿಲ್ಲ ಹೆಚ್ಚು ಆ ನಾವು ಹೆಚ್ಚು ಫೋಕಸ್ಸೇ ಮಾಡಿಲ್ಲ ಮಾಡಲಿಲ್ಲ ಈಗಲೂ ಹೌದು ನಾ ಅದಕ್ಕೆ ನೋಡಿ ಈಗ ಅಕಾಡೆಮಿಗೆ ಅನುದಾನ ಕೊಡಬೇಕಾದ್ರೆ ನೀವು ಯಾವ ರೀತಿ ಅನುದಾನ ಕೊಡ್ತೀರಾ ಆಮೇಲೆ ನಾವು ಹೆಚ್ಚಿಗೆ ವಾಯ್ಸು ನಮಗೆ ಇರಲ್ಲ ಬಟ್ ಆಮೇಲೆ ನನ್ನ ಸೌಭಾಗ್ಯ ಏನು ಅಂತಂದರೆ ಮಾನ್ಯ ಯಡಿಯೂರಪ್ಪಾಜಿ ಮತ್ತು ಮಾನ್ಯ ಬೊಮ್ಮಾಯಿಜಿ ಇವರು ಇಬ್ಬರು ತೀರ ಹತ್ತಿರದಿಂದ ನೋಡಿದ್ರಿಂದ ಆಮೇಲೆ ಬೊಮ್ಮಯ್ಯವರಿಗೆ ಅವನು ಹುಬ್ಬಳ್ಳಿ ಹುಡುಗ ಧಾರವಾಡದವನು ಅನ್ನೋದೊಂದು ಇದು ಯಡಿಯೂರಪ್ಪಾಜಿಗೆ ಮೊದಲಿಂದ ನನ್ನನ್ನು ನೋಡಿರೋ ಅಂಥ ಒಂದು ಇದಕ್ಕೆ ಯಾವ ಕೆಲಸ ಮಾಡೋದಕ್ಕೆ ನಾನು ಏನೇ ಕೇಳಿದ್ರು ಇಲ್ಲ ಅನ್ನಲಿಲ್ಲ ಸರ್ ಹೀಗಾಗಿ ಸುಮಾರು ಕೆಲಸಗಳು ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು ಇಲ್ಲ ಅಂತಂದರೆ ನಿಮಗೆ ಅಲ್ಲಿ ಅನುದಾನ ಇಲ್ಲ ಯಾವ ಥರದ ಫೆಸಿಲಿಟೀಸ್ ಇಲ್ಲ ಬಿಲ್ಡಿಂಗ್ ಇದೆ ತುಂಬ ದೊಡ್ಡ ಬಿಲ್ಡಿಂಗ್ ಇದೆ ಅದಕ್ಕೆ ಸುರಕ್ಷತೆ ಇಲ್ಲ ಅದು ಯಾವಾಗ ಏನಾಗುತ್ತೆ ಗೊತ್ತೆ ಸುರಕ್ಷತೆ ಅಂದರೆ ಸೆನ್ಸ್ ಡೆಮಾಲಿ ಇದಾಗಿ ಬಿದ್ದುಬಿಡತ್ತೆ ಅಂತ ಹೇಳ್ತಿಲ್ಲ ನಾನು ಅಲ್ಲಿ ಸರಿಯಾದ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಅಥವಾ ನೀರು ಬಂದರೆ ಕೆಳಗಡೆ ಹೋಗಿ ನಿಂತ್ಕೊಳ್ಳೋದು ನಾನು ಫಸ್ಟು ಬಂದ ತಕ್ಷಣ ನಾನು ಅದನ್ನೇ ಮಾಡಿದ್ದು ಯಾವ ರೀತಿ ಇದನ್ನು ಸಂರಕ್ಷಿಸಬೇಕು ಅನ್ನೋದನ್ನೇ ಮಾಡಿದ್ದು ಸೊ ಹೀಗಾಗಿ ಆ ಒಂದು ಅನುದಾನಕ್ಕೆ ಹೋರಾಡೋದೇ ಒಂದು ದೊಡ್ಡ ಇದು ಸರ್ ಅಲ್ಲಿ ಅಧ್ಯಾಯ ನಮ್ಮ ಅಕಾಡೆಮಿಯಲ್ಲಿ ಅದನ್ನು ನಾನು ವ್ಯವಸ್ಥಿತವಾಗಿ ಅಂದರೆ ನಿಮಗೆಲ್ಲ ಸಿಸ್ಟಮ್ ಇದೆ ಅಂದರೆ ಒಂದು ಮಿ ಮೀಟಿಂಗ್ ಆಗಬೇಕು ಒಂದು ಮೀಟಿಂಗಲ್ಲಿ ಆ ಮಿನಿಟ್ಸ್ ಆದ ಇದನ್ನು ಹೋಗಿ ತೊಗೊಂಡು ಕಮಿಷ್ನರ್ಗೆ ಕೊಡಬೇಕು ಕಮಿಷ್ನರಿಂದ ಸೆಕ್ರೆಟರಿಯರ್ಗೆ ಹೋಗುತ್ತೆ ಸೆಕ್ರೆಟರಿಯಿಂದ ಸಿ ಎಮ್ಗೆ ಹೋಗುತ್ತೆ ಇದೆಲ್ಲ ಹೋಗಿ ಮಾಡ್ಕೊಂಡು ಬರುವಂಥ ಒಂದು ಈ ಸಮಯ ನನಗೆ ಈ ಸರ್ಕಾರದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಈ ಯಾರ್ಯಾರು ಇದುವರೆಗೂ ರಾಜಕೀಯವಾಗಿ ಏನು ಪ್ರಭುತ್ವ ಸಾಧಿಸ್ಕೊಂಡು ಬಂದಿದಾರೋ ಅಥವಾ ಒಂದು ಒಳ್ಳೊಳ್ಳೆ ಕೆಲಸ ಮಾಡಿದಾರೋ ಅವ್ರ ಬಗ್ಗೆ ಅಭಿ ಇರೋ ಅಭಿಮಾನ ಹತ್ತರಷ್ಟು ಜಾಸ್ತಿ ಜಾಸ್ತಿ ಆಯಿತು ಯಾಕೆಂದರೆ ಆ ಹರಡಲ್ ಸಸ್ತಿದೆ ಅಲ್ಲಿ ಸರ್ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಸರ್ ನಾನು ಅದಕ್ಕೆ ಮೋದಿಜಿಯವ್ರನ್ನ ಎಷ್ಟು ಅಮಿತ್ ಶಾ ಮೋದಿಜಿ ಮೋದಿಜಿಯವ್ರನ್ನ ಇವರು ಅದ್ಭುತ ಅವ್ರು ಮಾಡಿರೋ ಕೆಲಸಗಳು ಈ ಹತ್ತು ವರ್ಷದಲ್ಲಿ ಆ ರೀತಿ ಹೀಗಾಗಿ ಅವ್ರನ್ನೇ ಬಿಟ್ಟಿಲ್ಲ ಅಂದಮೇಲೆ ನನ್ನ ಇವರು ಆಕ್ಷೇಪಣೆ ಮಾಡೇ ಮಾಡ್ತಾರೆ ಸೊ ಅವ್ರಿಗೆ ಹೇಳಿದೆ ನಾನು ನನಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಅವಕಾಶ ಕೊಡಿ ಕೆಲಸ ಮಾಡೋದಕ್ಕೆ ಆಮೇಲೆ ನೀವು ನೀವು ಏನು ಹೇಳ್ತೀರೋ ಅಥವಾ ನಾನು ತಪ್ಪಿದ್ರೆ ತಿದ್ದ್ಕೊಳ್ತೀನಿ ಯಾಕಂದರೆ ಹುಟ್ಟುತಾನೆ ಎಲ್ಲ ಕಲ್ತ್ಕೊಂಬರಲ್ಲ ನಾವು ಅಂತ ಹೇಳಿದ್ದು ಸೊ ಮೊದಲೇದು ನನಗೆ ಅಪಾಯಿಂಟ್ಮೆಂಟ್ ಆಗಿ ಇನ್ನು ಮೂವತ್ತು ಎಂಟು ದಿನಕ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇದೆ ಹೌದು ಅದು ಏನು ಅಂತ ತಿಳ್ಕೊಳ್ಳೋಕ್ಕೆ ನಿಮಗೆ ಆರು ತಿಂಗಳು ಬೇಕು ಆ್ಯಕ್ಚುಲಿ ಬಟ್ ನಂಗೆ ಸಂಘಟನೆಯಲ್ಲಿ ಕೆಲಸ ಮಾಡಿದ್ರಿಂದ ಅಂದರೆ ಇನ್ಕ್ಲೂಸಿವ್ ಆಗಿ ಎಲ್ಲರೂ ಕರ್ಕೊಂಡು ಹೋಗಿ ಈಗ ನೋಡಿ ನಮಗೆ ಸಂಸ್ಥೆಗಳು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ ನಿರ್ದೇಶಕರ ಸಂಘ ಇದೆ ನಿರ್ಮಾಪಕರ ಸಂಘ ಇದೆ ಒಕ್ಕೂಟ ಇದೆ ಕಲಾವಿದರ ಸಂಘ ಇದೆ ಹೀಗೆ ನಿಮಗೆ ಎಲ್ಲ ಸಂಘಗಳನ್ನು ಒಂದು ನಮ್ಮದು ಇದು ನಿಮ್ಮದು ಫೆಸ್ಟಿವಲ್ ಅನ್ನೋ ಥರ ಮಾಡಬೇಕಾಗಿತ್ತು ಹೌದು ಆಮೇಲೆ ಎಷ್ಟೋ ಇದುವರೆಗೂ ಆಗಿರೋ ಫೆಸ್ಟಿವಲಲ್ಲಿ ನಾವು ಎಲ್ರಿಗೂ ಇನ್ವಿಟೇಷನ್ ಕಳಿಸ್ಬಿಡ್ತಿದ್ವಿ ಬನ್ನಿ ಅಂತ ಬಟ್ ನೀವು ಆಗಿ ಒಂದು ಫೋನ್ ಮಾಡಿ ಹೇಳಿದಾಗ ಅದಕ್ಕಿರೋ ಪ್ರಾಮುಖ್ಯತೆ ಬೇರೆ ಬೇರೆ ನೋಡಪ್ಪ ಇವನು ಬಂದ ಫೋನ್ ಮಾಡಿದ ಸೊ ಅದನ್ನು ನಾನು ಒಂಚೂರು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿದ್ದರಿಂದ ಆ ಮೂವತ್ತೆಂಟು ದಿನದ ಒಳಗೆ ಆ ಒಂದು ತುಂಬ ಬೃಹದಾಕಾರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಆಯಿತು ಮೊದಲ ಚಿನ್ನ ಚಲನಚಿತ್ರೋತ್ಸವದ ಅನುಭವ ಏನು ಒಂದಿಷ್ಟು ಅಪಸವ್ಯಗಳೆಲ್ಲ ಇರಬೇಕು ಅಂತ ಅಂದ್ಕೊಳ್ತೀವಿ ಇರುತ್ತೆ ಸರ್ ಯಾಕಂದರೆ ಹೊರಗೆ ನಿಂತು ಮಾತಾಡ್ತಾರೆ ಈಗ ಒಳಗೆ ಸಂಸ್ಥೆ ಒಳಗಡೆ ಏನು ನಡೆಯುತ್ತೆ ಅನ್ನೋದು ಗೊತ್ತಿಲ್ಲದೆ ಮಾತಾಡೋರು ತುಂಬ ಜನ ಇದ್ದಾರೆ ನಾಟ್ ಓನ್ಲಿ ಇನ್ ಅಕಾಡೆಮಿ ರಾಜಕೀಯವಾಗಿ ಅಥವಾ ವೈಯಕ್ತಿಕ ದ್ವೇಷದಿಂದ ನಿಮಗೆ ಯಾರೇ ಒಬ್ಬರು ಆ ಹುದ್ದೆಯಲ್ಲಿ ಕೂತ್ಕೊಂಡಾಗ ಅವ್ರಿಗಿರೋ ಕಟ್ಟುಪಾಡುಗಳು ಅವ್ರಿಗಿರೋ ಲಿಮಿಟೇಷನ್ಗಳು ಅಂತೆ ಒಂದಿಷ್ಟಿದೆ ಸೊ ಅವಾಗ ನೀವು ಕೆಲವೊಂದು ಅದನ್ನು ಅವ್ರ ಅವರ ದೃಷ್ಟಿಯಲ್ಲಿ ತಪ್ಪು ಅಂತ ಅನಿಸ್ಬೋದು ನಾನು ಅದನ್ನು ಅದನ್ನು ತಪ್ಪು ಅಂತ ಹೇಳಕ್ಕೆ ಹೋಗ ಹೇಳೋಕ್ಕೆ ಹೋಗಲ್ಲ ನಾನು ಸೊ ಬರುತ್ತೆ ಬಟ್ ಏನಂದರೆ ನಿಮಗೆ ಒಂದು ಇನ್ನೂರ ಐವತ್ತು ಕಂಟ್ರಿಯಿಂದ ಸಾರಿ ಐವತ್ತು ಕಂಟ್ರಿಯಿಂದ ಮುನ್ನೂರು ಫಿಲ್ಮ್ಗಳು ಜ್ಯೂರಿ ಸಿಸ್ಟಮು ಒಂದು ಹೊಸ ಥರ ಮಾಡಬೇಕು ಯಾಕೆಂದರೆ ಇಲ್ಲಿ ಅದು ಪಾರ್ಟ್ ನೆಕ್ಸ್ಟು ಬರ್ತೀನಿ ಈ ಈ ಒಂದು ಲಾಬಿ ಅನ್ನೋ ಒಂದೇನು ಇದೆ ನಮ್ಮ ಚಿತ್ರರಂಗದಲ್ಲಿ ಅದು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿತ್ತು ಪ್ರತಿ ಫೆಸ್ಟಿವಲ್ ಈಗಲೂ ಮಾಡುತ್ತೆ ನೀವು ಕನ್ನಡದಷ್ಟೇ ಹೇಳ್ತಾ ಇದ್ದೀರಾ ಎಲ್ಲ ಓವರ್ಆಲ್ ಓವರ್ಆಲ್ ಅಂದ್ರೆ ಈ ಪ್ರಶಸ್ತಿ ವಿಶಸ್ತಿ ಎಲ್ಲ ಒಂದು ಸ್ಥಾನಿಕರು ಇದ್ದಾರೆ ಅಲ್ಲಿ ಹಂಗಲ್ಲ ಪ್ರಶಸ್ತಿ ಎಲ್ಲಾನು ಅಂತ ಹೇಳಕ್ ಹೋಗಲ್ಲ ಕೆಲವು ಕೆಲವು ಅಂದ್ರೆ ಒಂದು ಫೇವರಿಟಿಸಮ್ ಅಂತ ಅನ್ನೋದು ಇರುತ್ತೆ ನೀವು ತೀರಾ ಹಂಗೆ ನಾವು ಎಲ್ಲ ಸಾರಸಗಟ್ಟಾಗಿ ಹೇಳುವಾಗಿಲ್ಲ ಹೇಳಕ್ ಸಾಧ್ಯನೇ ಇಲ್ಲ ಆಗೋದೂ ಇಲ್ಲ ಒಂದೆಲ್ಲೋ ಫೇವರಿಟಿಸಮ್ ಅಂತ ಬಂದಾಗ ಆ ಜಾಗ ಕೂಡಿಸ್ಬೇಕಾದ್ರೆ ಅಂಥವ್ರನ್ನೇ ಕೂಡಿಸಿ ಆ ಥರದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದು ಬಂದಿದ್ದು ಇತ್ತು ಸೊ ಅಲ್ಲಿಂದ ನಾನು ರಿಪೇರಿ ಮಾಡ್ಕೊಂಡು ಬರಬೇಕಾಗಿತ್ತು ಆಮೇಲೆ ಎಷ್ಟೋ ಹಿರಿಯರು ಅಂದರೆ ನಿಮಗೆ ನ್ಯಾಷನಲ್ ಅವಾರ್ಡ್ ಬರೋದೇ ಇರ್ಬೋದು ಸ್ಟೇಟ್ ಅವಾರ್ಡ್ ಬರದೇ ಇರ್ಬೋದು ನಲವತ್ತು ವರ್ಷ ಐವತ್ತು ವರ್ಷ ಕನ್ನಡ ಚಿತ್ರರಂಗದಲ್ಲಿ ತಂತ್ರಜ್ಞಾನಾಗಿ ಕೆಲಸ ಮಾಡಿರ್ತಾರೆ ಕಲಾವಿದರಾಗಿ ಕೆಲಸ ಮಾಡಿರ್ತಾರೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿಭಾಯಿಸಿರ್ತಾರೆ ಅವರಿಗೆ ಜೂರಿ ಆಗುವಂಥ ಅವಕಾಶವೇ ಇರಲಿಲ್ಲ ಹೌದು ಮತ್ತೆ ಅವಕಾಶ ಕೊಡೋದು ಇಲ್ಲ ನಿಮಗೆ ಮಾನದಂಡ ಏನು ನ್ಯಾಷನಲ್ ಅವಾರ್ಡ್ ಒಂದೇ ಮಾನದಂಡನಾ ಅಲ್ವಲ್ಲ ಎಷ್ಟು ಜನ ಇದ್ದಾರೆ ನ್ಯಾಷನಲ್ ಅವಾರ್ಡ್ ತೊಗೊಂಡವರು ಬಟ್ ಪ್ರತಿ ವರ್ಷ ನಿಮಗೆ ಮೂವತ್ತರಿಂದ ನಲವತ್ತು ಜನ ಬೇಕಾಗುತ್ತೆ ಸೀನಿಯರ್ ಕ್ಯಾಮ್ರಾಮನ್ಗಳು ಎಷ್ಟೋ ಜನಕ್ಕೆ ಅವಾರ್ಡ್ ಬಂದಿಲ್ಲ ಬಟ್ ಅವ್ರ ಕೆಲಸ ಮಾಡೋದು ಅದ್ಭುತ ಸೊ ಆ ಥರದಲ್ಲಿ ನಾನು ಹೆಕ್ಕಿ ಕೆಲವೊಂದು ಜನಗಳನ್ನು ಜೂರಿಯಾಗಿ ಮಾಡಿದ್ದು ಆಮೇಲೆ ಎಲ್ರಿಗೂ ಪ್ರತಿನೂ ಒಂದು ಎಂಟೈರ್ ನಮ್ಮದೊಂದು ಟೆಕ್ನಿಕಲ್ ಟೀಮ್ ಇತ್ತು ಡೈಲಿ ಡಿಸ್ಕಷನ್ ಅವರ ಹಿರಿಯರದ ಒಂದು ಇದನ್ನು ಒಪಿನಿಯನ್ ತೊಗೊಂಡು ಮಾಡ್ತಾ ಬಂದೆ ಮತ್ತು ಸರ್ಕಾರ ನಿಮಗೆ ನನ್ನ ಅದೃಷ್ಟ ಅನಿಸತ್ತೆ ಪೂರ್ತಿಯಾಗಿ ನನ್ನ ಜೊತೆಗೆ ನಿಂತ್ಕೊಳ್ತು ಒಂದು ಭರವಸೆ ಬಂತು ಇವನು ಮಾಡ್ತಾನಪ್ಪ ಅಂತ ಯಾಕಂದರೆ ನಾನು ಆ ಮೂವತ್ತೆಂಟು ದಿನ ನಾನು ಮನೆಗೆ ಬಂದು ಇದ್ದದ್ದು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೆ ಪ್ರತಿಫಲನೂ ಸಿಕ್ತು ಅದು ಯಾವ ರೀತಿ ಅಂತಂದರೆ ನಮ್ಮ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿಗೆ ಇದ್ರದ್ದು ರಿಪೋರ್ಟ್ ಹೋಗಿ ಅವರು ಫೋನ್ ಮಾಡಿ ಕೇಳಿದರು ಹೇಗೆ ಇದನ್ನು ನೀನು ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಅಂದರೆ ನಾನು ಹೇಳಿದೆ ತಂಡ ನಾವೇನು ಅಂದ್ಕೊಂಡಿದ್ವಿ ಅದು ಆ ರೀತಿ ಕೆಲಸ ಮಾಡ್ತು ಮತ್ತು ನನಗೆ ಎಲ್ಲೂ ಇಂಥವ್ರನ್ನ ಹೊರಗಿಡಬೇಕು ಇಂಥವ್ರನ್ನ ಒಳಗಿಟ್ಕೋಬೇಕು ಅನ್ನೋಂಥದ್ದು ಇರಲೇ ಇಲ್ಲ ಹೀಗಾಗಿ ನನಗೆ ಅದು ಭಾಳ ಯಶಸ್ವಿ ಅಂದರೆ ನಿಮಗೆ ಇನಾಗ್ರಲ್ ಅಂತ ಬಟ್ ಇನಾಗ್ರಲ್ನಲ್ಲೇ ನಿಮಗೆ ಆ ರೀತಿ ಒಂದು ಬೃಹದಾಕಾರವಾಗಿ ಮಾಡಿದ್ದು ಕಾಂಪಿಟೇಟಿವ್ ಆಗಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೆ ಆಮೇಲೆ ಯಾಕೆ ನನಗೆ ಅದರದ್ದು ಮಾಡಲೇಬೇಕಾಗಿತ್ತು ಅಂತಂದರೆ ಫಿ ಆಫ್ ಇಂಟರ್ನ್ ಒಂದು ಸಂಸ್ಥೆ ಇದೆ ಅಂದರೆ ಇಡೀ ಪ್ರಪಂಚದಲ್ಲಿ ನಲವತ್ತು ನಾಲ್ಕು ನಲವತ್ತೈದು ಫೆಸ್ಟಿವಲಿಗೆ ಮಾತ್ರ ನಿಮಗೆ ಅದಕ್ಕೆ ನಿಮಗೆ ಇಂಟರ್ನ್ಯಾಷ್ನಲ್ ಅಕ್ರಿಡೇಷನ್ ಸಿಕ್ಕಿದೆ ಇದಕ್ಕೆ ಸಿಕ್ಕಿರಲಿಲ್ಲ ಬೆಂಗಳೂರಿಗೆ ಅದು ನಮ್ಮ ಹಿರಿಯರು ಹಿಂದೆ ಯಾರು ಫೆಸ್ಟಿವಲ್ ಡೈರೆಕ್ಟರ್ ಡೈರೆಕ್ಟ್ರಾಗಿದ್ದರೋ ಚೇರ್ಮನ್ಗಳಾಗಿದ್ದರೋ ಅವರು ಪ್ರಯತ್ನ ಪಟ್ಟಿದ್ರು ಬಟ್ ನಾನು ಅದಕ್ಕೆ ತ್ವರಿತಗತಿಯಲ್ಲಿ ಪ ಪ್ರಯತ್ನ ಪಟ್ಟು ಅದನ್ನು ನಾವು ಅಲ್ಲಿಂದ ಯಾರು ಫಿಯಾಪ್ ಸಂಸ್ಥೆಯಿಂದ ಅಲ್ಲಿ ಅಧ್ಯಕ್ಷರನ್ನು ಇಲ್ಲಿಗೆ ಕರೆಸಿ ನಮ್ಮ ಟೆಕ್ನಿಕಲ್ ವ್ಯಾಲ್ಯೂಸ್ ನೋಡಿ ನಮ್ಮ ಹೈಜಿನ್ ವ್ಯಾಲ್ಯೂಸ್ ನೋಡಿ ನಾವು ಯಾವ ರೀತಿ ಸೆಲೆಕ್ಷನ್ ಪ್ರಾಸೆಸ್ ಇದೆ ನೋಡಿ ಫೆಸ್ಟಿವಲ್ ಯಾವ ರೀತಿ ಕಂಡಕ್ಟ್ ಮಾಡ್ತೀವಿ ಅನ್ನೋದನ್ನು ನೋಡೋದಕ್ಕೆ ಅವ್ರನ್ನ ಇಲ್ಲಿ ಕರೆಸಿ ಎಂಟು ದಿನವೂ ಅವರು ಹತ್ತು ದಿನವೂ ನಮ್ಮ ಜೊತೆಗಿದ್ದುಕೊಂಡು ಪರೀಕ್ಷೆ ಮಾಡಿದರು ನಮ್ಮನ್ನು ಸೊ ಅದಷ್ಟು ಪ್ರೊಸೆಸ್ ಅವರಿಗೆ ಮನಗಂಡು ಅವರು ಮುಂದೆ ನನ್ನ ಮುಂದಿನ ಫೆಸ್ಟಿವಲಿಗೆ ನನ್ನ ಇಂಟರ್ನ್ಯಾಷನಲ್ ಅಕ್ರೆಡೇಷನ್ನು ಸಿಕ್ತು ಅದೊಂದು ಗುರಿ ಇತ್ತು ನನಗೆ ಅದನ್ನು ಸಾಧಿಸ್ದಂಥ ಒಂದು ಹೆಮ್ಮೆ ಇದೆ